ಜೋಗಿ ಪ್ರೇಮ್ ಜೋಗಿ ಸಿನಿಮಾ ಆದ್ಮೇಲೆ ಅಂತ ಹಿಟ್ ಕೊಡ್ಲಿಲ್ಲ ಅನ್ನೋದು ಬಿಟ್ರೆ ಅವರ ಹೆಸರಿರುವ ಕ್ರೇಜ್ ಮಾತ್ರ ಒಂಚೂರು ಕಮ್ಮಿ ಆಗಿಲ್ಲ. ಹೀಗಾಗಿ ಅವರ ಬಹು ನಿರೀಕ್ಷಿತ ಸಿನಿಮಾ ದಿವಿಲನ್ಗೆ ಸಖತ್ ಕ್ರೇಜ್ ಇದೆ. ಅದರಲ್ಲೂ ಚಂದನವನದ ದಿಗ್ಗಜರಾದ ಶಿವಣ್ಣ ಹಾಗೂ ಸುದೀಪ್ ಈ ಸಿನಿಮಾದಲ್ಲಿ ಅಭಿನಯಿಸಿರೋದು ಚಿತ್ರಕ್ಕೆ ಮತ್ತಷ್ಟು ಬಲ ತಂದುಕೊಟ್ಟಿದೆ. ಪ್ರೇಮ್ ನಿರ್ದೇಶನದ ದಿವಿಲನ್ ಚಿತ್ರದ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಚಿತ್ರದ ಬಿಡುಗಡೆಗಾಗಿ ಸಕಲ ರೀತಿಯ ತಯಾರಿಯನ್ನು ಚಿತ್ರತಂಡ ಮಾಡಿಕೊಳ್ತಾ ಇದೆ. ಅದಕ್ಕಾಗಿ ನಿರ್ದೇಶಕ ಪ್ರೇಮ್ ರಾಜ್ಯಾದ್ಯಂತ ಮುಂಗಡವಾಗಿ ಬುಕ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಗೌರಿ ಗಣೇಶ ಹಬ್ಬದಂದು ಪ್ರಾರಂಭಿಸಲಿದ್ದಾರೆ. ಎಲ್ಲವೂ ಅಂದುಕೊಂಡಂತಾದರೆ ಗಣೇಶ ಹಬ್ಬದಂದು ಅಥವಾ ಅದರ ಮುಂದಿನ ವಾರ ಅಂದರೆ ಸೆಪ್ಟೆಂಬರ್ 21 ದಿವಿಲನ್ ಬಿಡುಗಡೆ ಬಹುತೇಕ ಖಚಿತವಾಗಲಿದೆ. ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ಶಿವಣ್ಣನ ಅಭಿಮಾನಿಗಳು ನಿನ್ನೆ ರಾತ್ರಿ ಮಾಗಡಿ ರಸ್ತೆಯಲ್ಲಿರುವ ಜಿಟಿ ಮಾಲ್ ಮುಂದೆ ಶಿವಣ್ಣ ಪೋಸ್ಟರ್ಗೆ ದುಡ್ಡಿನ ಹಾರ ಹಾಕಿ ಪಟಾಕಿ ಸಿಡಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಶಿವಣ್ಣ ಮತ್ತು ಕಿಚ್ಚ ಸುದೀಪ್ ಒಟ್ಟಿಗೆ ಅಭಿನಯಿಸ್ತಾ ಇದ್ದಾರೆ. ಈಗಾಗಲೇ ಹಾಡುಗಳು ಹಿಟ್ ಆಗಿವೆ. ಚಿತ್ರದ ಬಗ್ಗೆ ಅಭಿಮಾನಿಗಳು ಸೇರಿದಂತೆ ಸಿನಿ ಪ್ರೇಮಿಗಳು ಮತ್ತು ಸಿನಿಮಾದವರು ಸಹ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ. ಚಿತ್ರದ ಹೋಲ್ಡಿಂಗ್ ಮತ್ತು 3D ಪೋಸ್ಟರ್ ಈಗ ರಾಜ್ಯದ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಮತ್ತು ಮಾಲ್ಗಳಲ್ಲಿ ಪ್ರದರ್ಶಿಸಲು ಸಿದ್ಧವಾಗ್ತಾ ಇವೆ. ಅಭಿಮಾನಿಗಳ ಈ ಸಂಭ್ರಮದ ಕ್ಷಣಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮೆಚ್ಚುಗೆ ಪಡೆಯುತ್ತಿವೆ. Thank you.